ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮನುಷ್ಯನ ಜೀವನ ಅಂತ ಹೇಳುವಂಥದ್ದು ಇತರ ಪ್ರಾಣಿಗಳಿಗಿಂತ, ಇತರ ಜೀವಿಗಳಿಗಿಂತ ಬಹಳ ವೈವಿಧ್ಯಮಯವಾದದ್ದು. ಇತರ ಪ್ರಾಣಿಗಳಾದರೆ ಹುಟ್ಟುವಂಥದ್ದು, ಹುಟ್ಟಿದ ನಂತರ ಹೊಟ್ಟೆ ಹೊರಿಯುವಂಥದ್ದು, ಸಂತಾನವನ್ನು ಪಡೆಯುವಂಥದ್ದು, ಅಲ್ಲಿಗೆ ಅವುಗಳ ಜೀವನಕ್ಕೆ ಹೆಚ್ಚಿನದಾದಂಥ ಒಂದು ಅರ್ಥ ಅಂತ ಹೇಳುವಂಥದ್ದು ಇಲ್ಲ. ಅವುಗಳು ಹುಟ್ಟಿದ ನಂತರ ಸಾಯುವವರೆಗೆ ಹೊಟ್ಟೆ ಹೊರೆಯುವಂಥದ್ದು ಇತರ ಪ್ರಾಕೃತಿಕವಾದಂತಹ ಕೆಲವು ಕೆಲಸ ಕಾರ್ಯಗಳನ್ನು ಬಿಟ್ಟರೆ ಮತ್ತೆ ಆ ಪ್ರಾಣಿಗಳಿಗೆ ಬೇರೆ ಯಾವ ವಿಚಾರಗಳು ಅವುಗಳಿಗೆ ಲಭ್ಯವಿಲ್ಲ ಮತ್ತು ಅವುಗಳಿಗೆ ಅಗತ್ಯವೂ ಇಲ್ಲ. ಹಾಗಿರುವಂಥ ಸಂದರ್ಭದಲ್ಲಿ ಇದಕ್ಕೆ ಹೊರತಾಗಿ ಮನುಷ್ಯ ಮಾತ್ರ ಆ ಪ್ರಾಣಿಗಳ ರೀತಿಯಾದಂತಹ ಜೀವನವನ್ನು ಬಿಟ್ಟು ವೈಶಿಷ್ಟ್ಯಮಯವಾದಂತಹ ಜೀವನವನ್ನು ನಡೆಸಬೇಕಾದ್ದು ಅವನ ಕರ್ತವ್ಯ. ಯಾಕೆ ಅವನಿಗೆ ಆ ರೀತಿಯಾದಂಥ ಕರ್ತವ್ಯ ಬಾಧ್ಯತೆಗಳು ಬರಲಿಕ್ಕೆ ಕಾರಣ ಎಂಬುದನ್ನು ನಾವು ಆಲೋಚಿಸುವುದಾದರೆ, ಮನುಷ್ಯನಿಗೆ ಭಗವಂತನು ಸೃಷ್ಟಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಅವನಿಗೆ ಅನೇಕ ಒಂದು ವಿಶೇಷವಾದಂಥ ಶಕ್ತಿಯನ್ನು ಕೊಡ್ತಾನೆ. ಒಂದು ಆ ಮೆದುಳು ಅಂತ ಕೊಟ್ಟು ಅಲ್ಲಿ ಅವನಿಗೆ ಆಲೋಚಿಸುವಂಥ ಶಕ್ತಿ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಈ ರೀತಿಯಾದಂಥ ಆಲೋಚನೆ ಮಾಡುವಂಥ ಶಕ್ತಿಯನ್ನು ಅಲ್ಲಿ ಭಗವಂತ ಜ್ಞಾನವನ್ನು ಕೊಡುವಂಥದ್ದು. ಅದೇ ರೀತಿ ಈ ಮಾತನಾಡುವಂಥ ಒಂದು ಶಕ್ತಿ, ಒಬ್ಬ ಮನುಷ್ಯನ ಜೊತೆ ಇನ್ನೊಬ್ಬ ಮನುಷ್ಯ ಮಾತನಾಡುವಂಥ ಶಕ್ತಿ, ಹೀಗೆ ಈ ಎರಡು ವಿಶಿಷ್ಟವಾದಂಥ ಶಕ್ತಿಯನ್ನು ಕೊಡಲಿಕ್ಕೆ ಕಾರಣ ಅಂದರೆ ಈ ಜೀವಗಳಲ್ಲಿ ಅನೇಕ ವೈವಿಧ್ಯಗಳಿವೆ. ಜನ್ಮಗಳು ನಾವು 84 ಲಕ್ಷ ಅಂತ ಹೇಳ್ತೇವೆ. ಅವುಗಳಲ್ಲಿ ಜೀವಿಯು ನಾನಾ ರೂಪದಿಂದ ಹುಟ್ಟುತ್ತಾ ಜ್ಞಾನದ ಕೊನೆಯಲ್ಲಿ ಮಾನವನ ಬಸುರಿನಲ್ಲಿ ಹುಟ್ಟಿ ಬರುವಂಥದ್ದು. ಆ ಜ್ಞಾನದ ಕೊನೆಯಲ್ಲಿ ಅಂದರೆ ಆ ಬೇರೆ ಬೇರೆ ಪ್ರಾಣಿ ಪಕ್ಷಿ ಇತ್ಯಾದಿಗಳ ಜೀವಿಯಲ್ಲಿ ಬಹಳ ಕಷ್ಟ ನಷ್ಟವನ್ನು ಅನುಭವಿಸಿರ್ತಾನೆ. ಇವೆಲ್ಲವನ್ನು ಕಳೆದುಕೊಂಡು ಕೊನೆಗೆ ಜ್ಞಾನದಲ್ಲಿ ಅವನು ಮನುಷ್ಯನಾಗಿ ಹುಟ್ಟಿ ಬಂದ ಮಾರ್ಗ ಮತ್ತೆ ಪುನಃ ಪ್ರಾಣಿಗಳ ರೀತಿಯಲ್ಲಿ ಜೀವನವನ್ನು ಆತ ನಡೆಸದೆ ಮತ್ತೆ ಆತನು ವಿಶಿಷ್ಟವಾಗಿ ಮೋಕ್ಷದತ್ತ ಆತ ಗಮನವನ್ನು ಕೊಡಬೇಕು. ಆ ಮೋಕ್ಷಕ್ಕಾಗಿ ಮಾತ್ರ ಈ ದೇಹವನ್ನು ಸಲಹಬೇಕು ಬಿಟ್ಟರೆ ಲೌಕಿಕವಾದಂತಹ ಇಂದ್ರಿಯಗಳ ಅಪೇಕ್ಷೆ ಪಟ್ಟಂತಹ ವಿಚಾರಗಳಿಗೆ ಆತ ಈ ಮನಸ್ಸನ್ನು ಮಾಡಬಾರದು. ಅವನ ಮನಸ್ಸೇನಿದ್ದರೂ ಕೂಡ ಈ ದೇಹವನ್ನು ಪೊರೆಯುವುದಕ್ಕಾಗಿ ಜೊತೆಗೆ ಆತ ಮೋಕ್ಷಕ್ಕಾಗಿ ಆತ ಕೊಡಬೇಕು. ಅದೇ ಹೇಳುವುದು ಜ್ಞಾನದ ಕೊನೆಯ ಹಂತದಲ್ಲಿ ಆತ ಮಾನವನ ಬಸುರಿನಲ್ಲಿ ಹುಟ್ಟಿ ಬರುತ್ತಾನೆ ಅಂತ. ಹಾಗಾದರೆ ಇಷ್ಟೆಲ್ಲ ಜ್ಞಾನವನ್ನು ಪಡೆದ ಮೇಲೆ ಮತ್ತೆ ಪುನಃ ಪ್ರಾಣಿಯಾಗಿ ಹುಟ್ಟುವಂತಹ ಕಾರ್ಯವನ್ನು ಮಾಡಿದರೆ ಅವನು ಮನುಷ್ಯನಾಗಿ ಹುಟ್ಟಿಯೂ ಪ್ರಯೋಜನವಿದೆ. ಹಾಗಿರುವಂತಹ ಸಂದರ್ಭದಲ್ಲಿ ಇಲ್ಲಿ ಅದನ್ನೇ ನಾವು ಸ್ವಲ್ಪ ಅದನ್ನು ವಿಮರ್ಶೆಯನ್ನು ಮಾಡುವುದಾದರೆ, ಅರ್ಥ ಸಂಚಯನಕ್ಕೆ ಮನುಷ್ಯ ಇಚ್ಛೆ ಪಟ್ಟರೆ, ಅಯ್ಯೋ ನಾನು ಶ್ರೀಮಂತನಾಗಬೇಕು, ಅದರಿಂದ ಸುಖ ಭೋಗಗಳನ್ನು ಪಡೆಯಬೇಕು, ನಾನು ಶ್ರೇಷ್ಠನು ಆ ರೀತಿಯಾಗಿ ಆಗಬೇಕು ಅಂತ ಇಚ್ಛೆ ಪಟ್ಟರೆ ಅನೇಕ ವಿಧವಾದಂತಹ ಕ್ಲೇಶಗಳು ಅವನಿಗೆ ಬರ್ತದೆ. ಅದು ನಮ್ಮ ಅನುಭವಕ್ಕೆ ಬರ್ತದೆ. ನಾವು ಹೆಚ್ಚು ಹೆಚ್ಚು ಧನವನ್ನು ಸಂಪಾದನೆ ಮಾಡಬೇಕು ಅಂತ ಹೊರಟಾಗ ಹೆಚ್ಚು ಹೆಚ್ಚು ಅದರ ಹಿಂದೆ ಕಷ್ಟ ನಷ್ಟಗಳು ಬರ್ತವೆ, ವೈಮನಸ್ಸುಗಳು ಬರ್ತವೆ. ಅದರ ಜೊತೆಗೆ ನಾವು ವಾಮ ಮಾರ್ಗವನ್ನು ಅನುಸರಿಸಿದಾಗ ಪಾಪಗಳು ಕೂಡ ಅಲ್ಲಿ ಜೊತೆಯಲ್ಲೇ ಬರ್ತವೆ. ಇದನ್ನು ನಾವು ಅರ್ಥ ಮಾಡಬೇಕು. ಆಗ ಆ ಕಷ್ಟಗಳು ಒಡನೆ ಪ್ರಾರಂಭವಾಗುತ್ತು. ಅರ್ಥಪ್ರಾಪ್ತಿ ಆಯಿತು, ಹಾಂ ನಾವು ಕಷ್ಟಪಟ್ಟೆವು, ಹಣ ಸಂಪಾದನೆಯಾಯಿತು. ಆದರೆ ಅದು ಬಹಳ ಕಷ್ಟದಿಂದ ಸಾಧ್ಯವಾದರೂ ಅರ್ಥಪ್ರಾಪ್ತಿ ಆಯಿತು ಎಂದರೆ ಅದರ ರಕ್ಷಣೆಗಾಗಿ ನಾವು ಇನ್ನೂ ಹೆಚ್ಚಿನದಾದ ಪರಿತಾಪವನ್ನು ಪಡುವಂಥದ್ದು. ಮೊದಲು ಹಣ ಸಂಪಾದನೆ ಮಾಡಲಿಕ್ಕೆ ಕಷ್ಟಪಡುವಂಥದ್ದು, ಆಗ ಸಂಪಾದನೆ ಆದ ಮೇಲೆ ಅದನ್ನು ನಾವು ಉಳಿಸಿಕೊಳ್ಳುವುದಕ್ಕೆ, ಅದನ್ನು ಭದ್ರಪಡಿಸಿಕೊಳ್ಳುವುದಕ್ಕೆ ಇನ್ನೂ ಹೆಚ್ಚಿನದಾದಂತಹ ಕಷ್ಟಗಳನ್ನು ಪಡುವಂಥದ್ದು. ಆಗ ಮತ್ತು ಕಷ್ಟ ಹೆಚ್ಚಾಯಿತು. ಒಂದು ಸಂಪಾದನೆ ಮಾಡುವ ಕಷ್ಟ, ಇನ್ನೊಂದು ಅದನ್ನು ಉಳಿಸಿಕೊಳ್ಳುವಂಥ ಕಷ್ಟ, ಇನ್ನೂ ಹೆಚ್ಚು ಕಷ್ಟಕ್ಕೆ ಗುರಿಯಾಗುವಂಥದ್ದು. ಹಾಗೆ ಶಾರೀರಿಕವಾದಂಥ ಕಷ್ಟಗಳು ಮಾತ್ರವಲ್ಲದೆ ಇದರ ಜೊತೆ ಮಾನಸಿಕವಾದಂಥ ಕಷ್ಟಗಳು ಕೂಡ ನಮಗೆ ಇಲ್ಲಿ ಬರ್ತದೆ. ಚಿಂತೆ ಅಂತ ಹೇಳುವಂಥದ್ದು ಪ್ರಾರಂಭವಾಗ್ತದೆ. ಎಲ್ಲಿಡುವುದಪ್ಪ ಈ ಹಣವನ್ನು? ಕಳ್ಳರು ಬರ್ತಾರೋ? ಸರ್ಕಾರ ಬರ್ತದೋ? ಅಥವಾ ಹೇಗೆ ಇದನ್ನು ಸಂಪಾದನೆ ಮಾಡುವಂಥದ್ದು, ಉಳಿಸಿಕೊಳ್ಳುವಂಥದ್ದು ಇತ್ಯಾದಿ ಚಿಂತೆಗಳು ಬರ್ತವೆ. ಅರ್ಥವು ಕಳೆದು ಹೋಯಿತು ಅಂತಾದರೆ, ಇನ್ನು ಕಳ್ಳರಿಂದಲೋ ಬೆಂಕಿ ಬಿದ್ದೋ ಇನ್ನೇನಾದರೂ ಅದು ನಷ್ಟ ಆಯಿತು ಅಂತಾದರೆ, ಆಗ ಅವನ ದುಃಖ ಅಂತ ಹೇಳುವಂಥದ್ದು ಅದು ತೀರಲಿಕ್ಕೆ ಸಾಧ್ಯವಿಲ್ಲ. ಆತ ಎಣಿಸಿ ಎಣಿಸಿ ದುಃಖಿಸುವಂಥದ್ದು ಇದನ್ನು ನಾವು ಕಾಣ್ತೇವೆ. ಹೆಚ್ಚಿನ ದುಃಖವು ಒದಗಿ ಬರ್ತದೆ. ಹಾಗಾಗಿ ಇಲ್ಲಿ ನಾವು ಅರ್ಥ ಅಂತ ಹೇಳಿದರೆ ನಮಗೆ ಮನಸ್ಸಿಗೆ ಬರ್ತದೆ ಸಂಪತ್ತು ಅಂತ ಹೇಳಿದ ಕೂಡಲೇ ನಮಗೆ ಯಾರಾದರೂ ಸಂಪತ್ತು ಅಂದರೆ ಏನಿರುತ್ತೆ, ಧನ ಕನಕ ಐಶ್ವರ್ಯ ಪಟ್ಟೆ ಪಿತಾಂಬರ ಈ ರೀತಿ ನಾವು ಚಿಂತೆ ಕೊಡ್ತೇವೆ. ಆದರೆ ಒಂದು ನಾವು ಸಂಪತ್ತು ಅಂತ ಹೇಳಿದ ಕೂಡಲೇ ಒಬ್ಬ ಮನುಷ್ಯನಿಗೆ ಕೇವಲ ಇವುಗಳು ಮಾತ್ರ ಸಂಪತ್ತಲ್ಲ, ಅವನ ಜೊತೆಗೆ ಇರುವಂಥ ಹೆಂಡತಿ ಮಕ್ಕಳು ಸಂಬಂಧಿಕರು ಇವರು ಕೂಡ ಸಂಪತ್ತೇ ಆಗಿರುತ್ತಾರೆ. ಒಬ್ಬ ಒಳ್ಳೆ ಹೆಂಡತಿ ಸಿಕ್ಕಿತ್ತು ಅಂತಂದರೆ ಅದಕ್ಕಿಂತ ದೊಡ್ಡ ಸಂಪತ್ತು ಇಲ್ಲ ಅಂತ ಹೇಳ್ಬೋದು.
ಅದೇ ರೀತಿಯಾದಂಥ ಒಳ್ಳೆ ಮಕ್ಕಳು ಸಿಕ್ಕಿತು ಅಂತಂದರೆ ಅದು ದೊಡ್ಡ ಸಂಪತ್ತೆ. ಅವನ ಜೊತೆ ಇರುವಂಥ ಸಂಬಂಧಿಕರು ಚೆನ್ನಾಗಿರುವವರು ಸಿಕ್ಕಿದರೆ ಅದು ಮತ್ತೂ ದೊಡ್ಡ ಸಂಪತ್ತು. ಅದರಲ್ಲಿ ಯಾರಾದರೂ ಒಬ್ಬರು ದುಷ್ಟರಿದ್ದರೆ, ಯಾರಾದರೂ ನಮ್ಮ ಹೆಸರನ್ನು ಕೆಡಿಸುವವರು ಇದ್ದರೆ, ಆಗ ಅದೇ ಒಂದು ನಮಗೆ ದೊಡ್ಡ ವಿಪತ್ತು ಆಗಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ನಾವು ಸಂಪತ್ತು ಅಂತ ಗಣನೆಗೆ ತೆಗೆದುಕೊಳ್ಳುವಾಗ ಪ್ರತಿಯೊಬ್ಬರೂ ಕೂಡ ನಾವು ಕೇವಲ ಧನ ಕನಕ ಔಶ್ವರ್ಯಗಳ ಜೊತೆಯಲ್ಲಿ ಈ ರೀತಿಯಾದಂಥ ಸಂಬಂಧವೂ ಕೂಡ ಅದು ಐಶ್ವರ್ಯವೇ ಆಗಿರುತ್ತದೆ, ಅದು ಅರ್ಥ ಸಂಪತ್ತು ಪೂರ್ಣವಾಗುತ್ತದೆ ಎಂಬುದನ್ನು ನಾವು ಅರಿತುಕೊಳ್ಬೇಕು. ಹಾಗಾಗಿ ಅರ್ಥವಂತೇಳುವಂಥದ್ದು ಸಂತಾನವೂ ಆಗಬಹುದು ಅಥವಾ ಯಾವುದಾದರೂ ಪದಾರ್ಥವೂ ಕೂಡ ಆಗಬಹುದು. ಹಾಗಿರುವಂಥ ಸಂದರ್ಭದಲ್ಲಿ ಇಲ್ಲಿ ನಾವು ತಿಳ್ಕೊಳ್ಬೇಕು ಮನುಷ್ಯನಿಗೆ ಯಾವ ರೀತಿಯಾದಂಥ ಸುಖ ದುಃಖ ಸಂಪತ್ತು ಇವೆಲ್ಲವೂ ಬರ್ತದೆ ಎಂಬುದನ್ನು ನಾವು ಈಗ ಅರ್ಥ ಮಾಡಿಕೊಳ್ಬಹುದು. ಹಾಗಾದರೆ ಈ ಏಕಚಕ್ರ ನಗರಿಗೆ ಪ್ರವೇಶಿಸಿದಂತಹ ಅಲ್ಲಿ ಪಾಂಡವರಿಗೆ ಆ ಬ್ರಾಹ್ಮಣನ ಮನೆಯಲ್ಲಿ ಬ್ರಾಹ್ಮಣನಿಗೆ ಉಂಟಾದ ಕಷ್ಟಗಳು ಏನೆಂಬುದನ್ನು ಭೀಮನು ತಿಳಿದುಕೊಂಡು ಬಾ ಅಂತ ಕುಂತಿಯನ್ನು ಕಳಿಸಿದಾಗ ಅಲ್ಲಿ ಕಂಡುಕೊಂಡಂತಹ ವಿಚಾರ ಅಂದರೆ, ಬ್ರಾಹ್ಮಣನಿಗೆ ಅಲ್ಲಿ ಇಬ್ಬರು ಮಕ್ಕಳಿದ್ದರು. ಇಬ್ಬರ ಮೇಲೂ ಕೂಡ ಅವನಿಗೆ ಅಪರಿಮಿತವಾದಂಥ ಪ್ರೀತಿ. ನೋಡಿ, ಮಕ್ಕಳು ಎಷ್ಟಿದ್ರೂ ಪ್ರೀತಿ, ಅದರಲ್ಲಿ ಒಂದು ಗಂಡು ಒಂದು ಹೆಣ್ಣು ಅಂತಾದರೆ ಆರತಿಗೊಬ್ಬಳು ಮಗಳು, ಕೀರತಿಗೂ ಒಬ್ಬ ಮಗ ಅಂತ ಹೇಳುವಂಥದ್ದು ಮುಂಚಿನಿಂದ ಬಂದಂಥ ಮಾತು. ಹಾಗಾಗಿ ಎರಡು ಮನೆಯನ್ನು ಬೆಸೆಯುವವಳು ಮಗಳಾಗ್ತಾಳೆ, ಹಾಗೆ ಸಂತಾನವನ್ನು ಈ ವಂಶವನ್ನು ಉದ್ಧಾರ ಮಾಡುವವನು ಮಗನಾಗ್ತಾನೆ. ಹಾಗಾಗಿ ಅವರಿಬ್ಬರೂ ಸಮಾನರೇ ಆಗುತ್ತಾರೆ. ಹಾಗೆ ಮುಂದೆ ಇಲ್ಲಿ ಬ್ರಾಹ್ಮಣನಿಗೆ ಬಂದ ಸಮಸ್ಯೆ ಏನು ಎಂಬುದನ್ನು ನಾವು ಸೂಕ್ಷ್ಮವಾಗಿ ತಿಳಿದುಕೊಳ್ಬೇಕಾದ್ರೆ, ಆ ಊರಿನಲ್ಲಿ ಒಬ್ಬ ರಾಕ್ಷಸ ಬಕನೆಂಬಂಥ ರಾಕ್ಷಸನಿದ್ದ. ಆತ ಬಂದು ಎಲ್ಲ ಜನರನ್ನು ಆಕ್ರಮಿಸಿ ತಿನ್ನಕೊಡಲಿಕ್ಕೆ ಪ್ರಾರಂಭವಾದಾಗ ಕೊನೆಯದಾಗಿ ಊರಿನ ಮುಖಂಡರು ಸೇರಿ ಅಲ್ಲಿ ಒಂದು ಒಪ್ಪಂದ ಮಾಡಿಕೊಳ್ತಾರೆ, ನೀನು ಸಿಕ್ಕ ಸಿಕ್ಕವರನ್ನೆಲ್ಲ ಆಕ್ರಮಿಸಿ ತಿಂದರೆ ಎಲ್ರಿಗೂ ಪ್ರಾಣ ಭಯ ಬರ್ತದೆ, ಆದ್ದರಿಂದ ದಿನಕ್ಕೊಬ್ಬನನ್ನು ನಾವು ಸರತಿಯಂತೆ ನಿನ್ನ ಬಳಿ ಕಳಿಸಿಕೊಡ್ತೇವೆ, ಮತ್ತು ಅದಕ್ಕೆ ಬೇಕಾದಂಥ ಆಹಾರವು ನಿನಗೆ ಏನೆಲ್ಲ ಬೇಕು ಇತರ ಸಾಮಗ್ರಿಗಳನ್ನು ನಾವು ತನ್ಮೂಲಕ ಸರಬರಾಜು ಮಾಡ್ತೇವೆ ಅಂತ ಒಪ್ಪಂದ ಮಾಡಿದಾಗ, ಹಲವು ವರ್ಷಗಳ ಎಷ್ಟೋ ವರ್ಷಗಳ ನಂತರ ಈ ಪಾಂಡವರು ಉಳಿದುಕೊಂಡಿದ್ದಂತಹ ಬ್ರಾಹ್ಮಣನ ಮನೆಯ ಸರದಿ ಅಂತ ಹೇಳುವಂಥದ್ದು ಮರುದಿನ ಬರುವುದಿತ್ತು. ಅದನ್ನು ಎಣಿಸಿ ಇಲ್ಲಿ ಬ್ರಾಹ್ಮಣ ಬ್ರಾಹ್ಮಣಿಯರು ಇಲ್ಲಿ ದುಃಖಿಸುವಂಥದ್ದು. ಹಾಗಾದರೆ ಅವರು ಯಾವ ರೀತಿ ದುಃಖಿಸ್ತಾರೆ ಎಂಬುದನ್ನು ನಾವು ನೋಡೋದಾದರೆ, ಬ್ರಾಹ್ಮಣ ಹೇಳ್ತಾನೆ, ಈಗ ನನಗೆ ಮದುವೆ ಆಗಿದೆ, ಇಬ್ಬರು ಮಕ್ಕಳನ್ನು ಪಡ್ಕೊಂಡಿದ್ದೇನೆ, ಇನ್ನು ನಾನೇ ಒಂದು ವೇಳೆ ಹೋಗಿ ಆ ರಾಕ್ಷಸನಿಗೆ ಬಲಿಯಾದರೆ ಅದು ಪಿತೃಲೋಕದಲ್ಲಿ ಹೇಗೆ ಶಾಂತಿ ಸಿಕ್ಬೋದು? ನಾನಿರುವಂಥದ್ದು ಒಬ್ಬ, ಕಾಲಕಾಲಕ್ಕೆ ಪಿತೃಗಳಿಗೆ ತರ್ಪಣಾದಿಗಳನ್ನು ಕೊಡಲಿಕ್ಕೆ ನಾನು ಬಿಟ್ಟರೆ ನಮ್ಮ ಕುಟುಂಬದಲ್ಲಿ ಬೇರೆ ಯಾರಿಲ್ಲ, ನಮ್ಮ ವಂಶದಲ್ಲಿ ಮತ್ತೊಬ್ಬ ಇಲ್ಲ. ಹಾಗಾಗಿ ಪಿತೃಲೋಕದಲ್ಲಿ ಅಲ್ಲಿ ಅವರಿಗೆ ಕಾಲಕಾಲಕ್ಕೆ ತರ್ಪಣಾದಿಗಳನ್ನು ಕೊಡುವವನಿಲ್ಲದ್ದರಿಂದ ನಾನು ಹೋಗಿ ಅಲ್ಲಿ ಪ್ರಾಣತ್ಯಾಗ ಮಾಡುವುದರಿಂದ ತೊಂದರೆ ಉಂಟಾಗುತ್ತದೆ, ಹೇಗೆ ಶಾಂತಿ ಸಿಗುವುದು? ಇದು ನನಗೆ ಒದಗಿರೋ ಕಷ್ಟ. ಹಾಗಾದರೆ ಇನ್ನು ಯಾರಾದರೂ ಮೂರು ನನ್ನ ಮಕ್ಕಳನ್ನು ಇಬ್ಬರನ್ನು ಅಥವಾ ನನ್ನ ಹೆಂಡತಿಯನ್ನು ಕಳಿಸಿಕೊಡಲಿ? ಅದು ಸಾಧ್ಯವಾಗುವುದಲ್ಲ. ಹಾಗಾಗಿ ಈ ರೀತಿಯಾದಂತಹ ದುಃಖ ಅಲ್ಲಿ ಅವರಿಗೆ ಆವರಿಸಿಕೊಂಡಿರುವಂಥದ್ದು. ಆಗ ಈ ರೀತಿಯಾಗಿ ಬ್ರಾಹ್ಮಣ ಹೇಳಿದಾಗ ಅಲ್ಲಿ ಬ್ರಾಹ್ಮಣಿ ಹೇಳುವಂಥ ದುಃಖ ಅಥವಾ ಅವಳ ಸಮಸ್ಯೆ ಏನೆಂಬುದನ್ನು ನೋಡೋದಾದರೆ, ಅಲ್ಲಿ ಅವಳು ತನ್ನ ಗಂಡನಲ್ಲಿ ಹೇಳುವಂಥದ್ದು, ನಾನು ಹೇಳುವ ಧರ್ಮದ ಆಚರಣೆಯಿಂದ ನಿನಗೆ ಧರ್ಮ ಅರ್ಥಗಳೆರಡೂ ಕೂಡ ಲಭ್ಯವಾಗುತ್ತದೆ, ಆದ್ದರಿಂದ ನಾನೇ ನಾಳೆ ಹೋಗಿ ಆ ರಾಕ್ಷಸನ ಬಾಯಿಗೆ ನಾನು ತೃಪ್ತಾಗುತ್ತೇನೆ, ಇದರಿಂದ ನಿಮಗೆ ಮೂವರಿಗೂ ಕೂಡ ಅಲ್ಲಿ ಕ್ಷೇಮ ಉಂಟಾಗುತ್ತದೆ. ಹಾಗಾದರೆ ಏನು ಆಕೆ ಹೇಳುವಂಥದ್ದು ಅಂದರೆ, ಮದುವೆ ಆಗುವುದರಿಂದ ಪ್ರಯೋಜನ ಏನು? ಒಬ್ಬ ಮನುಷ್ಯ ಮದುವೆ ಆಗುವುದರಿಂದ ಪ್ರಯೋಜನ ಏನಂದರೆ, ಆತನ ಸಂತಾನವನ್ನು ಅಭಿವೃದ್ಧಿ ಪಡೆಯುವಂಥದ್ದು. ಅದು ಈಗಾಗಲೇ ನಾನು ಎರಡು ಮಕ್ಕಳನ್ನು ಪಡೆಯುವ ಮೂಲಕ ನೀನು ಸಂತಾನವನ್ನು ಪಡೆದ ಹಾಗಾಗಿದೆ, ಹಾಗಾಗಿ ಇಲ್ಲಿ ನನಗೆ ಹೆಚ್ಚಿನದಾದಂಥ ಇಲ್ಲಿ ಬಾಧ್ಯತೆ ಅಂತ ಹೇಳುವಂಥದ್ದು ಇಲ್ಲ. ಹಾಗಾಗಿ ನಾನು ರಾಕ್ಷಸನ ಬಾಯಿಗೆ ತುತ್ತಾಗುವುದರಿಂದ ಇಲ್ಲಿ ಬೇರೆ ಯಾರಿಗೂ ಯಾವುದೇ ರೀತಿಯಾದಂತಹ ಒಂದು ತೊಂದರೆಯು ಉಂಟಾಗುವುದಿಲ್ಲ. ಹಾಗೆ ಮಕ್ಕಳ ಪ್ರಾಪ್ತಿಯೂ ಆಗಿದೆ, ಹಾಗೆ ಒಂದು ಹೆಣ್ಣು ಮಗುವನ್ನು ನಾನು ಪಡೆದಿರುತ್ತೇನೆ, ಒಂದು ಗಂಡು ಮಗುವನ್ನು ಪಡೆದು ನಾನು ಋಣವನ್ನಂತೇಳುವಂಥದ್ದು ನಾನು ತೀರಿಸಿ ಬಿಟ್ಟಿದ್ದೇನೆ. ನನ್ನನ್ನು ಅಗಲಿ ಮಕ್ಕಳನ್ನು ಸಾಕಲಿಕ್ಕೆ ನಿನಗೆ ಸ್ವಲ್ಪ ಕಷ್ಟ ಆಗ್ಬೋದು, ಹೆಣ್ಣು ಮಕ್ಕಳು ಸ್ವಲ್ಪ ದೊಡ್ಡವಳಿದ್ದಾಳೆ, ಇನ್ನೊಬ್ಬ ತುಂಬ ಸಣ್ಣವನಿದ್ದಾನೆ, ಆದರೂ ಅದು ಎಷ್ಟೇ ಕಷ್ಟ ಆದರೂ ಅಷ್ಟು ದೊಡ್ಡ ಕಷ್ಟ ಅಂತ ಅನ್ನಿಸ್ಲಿಕ್ಕಿಲ್ಲ. ಹಾಗಾಗಿ ನಾನೇ ಹೋಗಿ ಆತನ ಬಾಯಿಗೆ ತುತ್ತಾಗುವಂಥದ್ದು ಶ್ರೇಷ್ಠ. ಒಂದು ವೇಳೆ ನೀನು ಹೋಗಿ ನೀನು ರಾಕ್ಷಸನ ಬಾಯಿಗೆ ತುತ್ತಾಗಿ ನಾನು ಆಗ ವಿಧವೇ ಆಗ್ತೇನೆ. ಒಂದು ಹೆಣ್ಣು ವಿಧವೆಯಾಗುವುದರಿಂದ ಏನೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು
ಪಡ್ಕೊಳ್ಬೋದು, ಏನೆಲ್ಲ ತೊಂದರೆ ಆಗುವುದನ್ನು ಎಂಬುದನ್ನು ಆಕೆ ಹೇಳ್ತಾಳೆ. ಅನಾಥಳಾಗಿ ಇಬ್ಬರು ಮಕ್ಕಳನ್ನು ಕಟ್ಟಿಕೊಂಡು ಮರ್ಯಾದೆಯಿಂದ ಉಳಿದುಕೊಳ್ಳಿಕ್ಕೆ ಹೇಗೆ ಸಾಧ್ಯ? ಯಾಕಂದರೆ ಇದು ಬಹಳ ಸಹಸ್ರಾರು ವರ್ಷಗಳ ಹಿಂದಿನ ಕಾಲದ ಒಂದು ವಿಚಾರ. ಆಗಿನ ಸಂದರ್ಭದಲ್ಲಿ ವಿಧವೆ ಅಂತ ಹೇಳಿದರೆ ಅವಳಿಗೆ ಏನೂ ಮರ್ಯಾದೆ ಇರ್ತಿರಲಿಲ್ಲ, ಆಕೆ ಮತ್ತೆ ಮನೆಯಿಂದ ಹೊರಗೆ ಬರುವ ಹಾಗಿರಲಿಲ್ಲ. ಹಾಗಿರುವಂಥ ಸಂದರ್ಭದಲ್ಲಿ ನಾನು ವಿಧವೆಯಾದರೆ ಈ ಮಕ್ಕಳನ್ನು ನಾನು ಯಾವ ರೀತಿಯಾಗಿ ಸಾಕಲಿಕ್ಕೆ ಸಾಧ್ಯ, ಮರ್ಯಾದೆಯಿಂದ ಇರಲು ಸಾಧ್ಯ? ಹಾಗಾಗಿ ಪುತ್ರವತಿಯಾದಂಥ ಹೆಂಗಸು ಗಂಡನಿಗಿಂತಲೂ ಮೊದಲು ಸಾಯುವುದು ಉತ್ತಮ, ಇದು ಧರ್ಮವೂ ಕೂಡ ಆಗ್ತದೆ, ಶ್ರೇಷ್ಠಕರ ಎಂದು ಅನುಭವಿಗಳು ಹೇಳುವ ಮಾತು. ಹಾಗೆ ಅಪಾರ್ಥೇ ಧನಂ, ಈ ಮಕ್ಕಳನ್ನು ನಾವು ಸಾಕುವಂಥದ್ದು ನನಗೆ ಬಹಳ ಕಷ್ಟ ಆಗ್ಬೋದು, ಆಪತ್ಕಾಲದಲ್ಲಿ ರಕ್ಷಣೆಗಾಗಿ ಧನವನ್ನು ನಾವು ಕೂಡಿಡಬೇಕು, ಅದೇ ಧನದಿಂದ ಹೆಂಡತಿ ಮಕ್ಕಳನ್ನು ಕಾಪಾಡಬೇಕು. ಆದರೆ ತನಗೆ ಹೆಚ್ಚು ಆಪತ್ತು ಒದಗಿ ಬಂದಾಗ ಧನವನ್ನಾದರೂ ಹೆಂಡತಿಯನ್ನಾದರೂ ತ್ಯಾಗವನ್ನು ಮಾಡಿ ಅಲ್ಲಿ ಆತ ತನ್ನ ಸಂಸಾರವನ್ನು ನಡೆಸಿಕೊಂಡು ಹೋಗಬೇಕು ಅಂತ ಹೇಳುವಂಥದ್ದೇ ಇಂದು ಹಿರಿಯರು ಹಾಕಿಕೊಟ್ಟಂತಹ ಒಂದು ಮಾರ್ಗ ಆಗಿರುತ್ತದೆ. ಅಂದರೆ ತ್ಯಾಗ ಮಾಡಿ, ಹೆಂಡತಿಯನ್ನು ತ್ಯಾಗ ಮಾಡಿ ತನ್ನನ್ನು ರಕ್ಷಿಸಿಕೊಳ್ಬೇಕು, ಇದು ವಿಶೇಷವಾದದ್ದು. ಹಾಗೆ ಒಂದು ವೇಳೆ ಸ್ತ್ರೀ ಆದಂತಹ ನಾನು ಬೇರೊಬ್ಬಳನ್ನು ನೀನು ಮದುವೆ ಆಗ್ಬೋದು, ನಾನನ್ನು ತ್ಯಜಿಸಲೂಬಹುದು, ನಿನಗೆ ಅದೊಂದು ಅವಕಾಶವಿದೆ. ಆದ್ದರಿಂದ ನಾನು ಪ್ರಾಣ ತ್ಯಾಗ ಮಾಡುವಂಥದ್ದು, ಇದರಿಂದ ಯಾವುದೇ ರೀತಿಯಾದಂಥ ತೊಂದರೆ ಆಗಲಿಕ್ಕಿಲ್ಲ. ಹಾಗಾಗಿ ನಿನ್ನ ಕರ್ಮವಾಗಲಿ, ಪಿತೃಗಳಿಗೆ ತರ್ಪಣವನ್ನು ಕೊಡುವುದಾಗಲಿ, ಇದರಿಂದ ನಿನಗೆ ಯಾವ ರೀತಿಯಾದಂತಹ ಲೋಪವೂ ಈ ಕೂಡಲೇ ಬರಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಬಹು ದುಃಖಿತರಾದಂತಹ ಭಾರ್ಯರೊಡನೆ ಇವರು ಈ ರೀತಿಯಾಗಿ ಕಮ್ಮನೆಯನ್ನು ಗರಿಯುತ್ತಾ ಅಲ್ಲಿ ದುಃಖಿಸುತ್ತಿರುವಂತಹ ಸಂದರ್ಭವನ್ನು ನಾವು ಕಾಣಬಹುದು. ಹಾಗೆಯೇ ಒಟ್ಟಿನಲ್ಲಿ ಈ ಮೂವರಲ್ಲಿ ಒಬ್ಬರನ್ನು ಕೂಡ ಅಲ್ಲಿ ಬಲಿ ಕೊಡಲಿಕ್ಕೆ ಬ್ರಾಹ್ಮಣನಿಗೆ ಮಾತ್ರ ಅಲ್ಲಿ ಇಷ್ಟ ಇರಲಿಲ್ಲ. ಯಾಕಂದರೆ ಇವರನ್ನು ಬಲಿ ಕೊಡುವಂಥದ್ದು ಅದು ಕ್ರೂರವೂ ನಿಂದ್ಯವೂ ಕೂಡ ಆಗಿರುತ್ತದೆ, ಅದು ಅಧರ್ಮವೂ ಕೂಡ ಆಗಿರುತ್ತದೆ. ಹಾಗೆ ವಿನಾಶ ಹೊಂದುವುದು, ಇದರಿಂದ ನಮ್ಮ ಸಂಸಾರ ಅಂತೇಳುವಂಥದ್ದು ವಿನಾಶಗೊಳ್ಳಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ. ಅಯ್ಯೋ, ನನಗಿಂದು ಒದಗಿದ ಕಷ್ಟವು ನಿಶ್ಚಯವಾಗಿಯೂ ಖಂಡಿತವಾಗಿಯೂ ಅದು ಯಾರಿಗೂ ಬರಲಿಕ್ಕೆ ಸಾಧ್ಯವಿಲ್ಲ, ದುಸ್ಸಹವಾಗಿದೆ. ಹಾಗೆ ಇದರಿಂದ ಪಾರಾಗುವ ಬಗೆ ಹೇಗೆ ಎಂಬುದಾಗಿ ಪರಸ್ಪರ ಅವರು ದುಃಖಿಸುತ್ತಾ ಅಲ್ಲಿ ದುಃಖವನ್ನು ಪಡುವಂಥದ್ದು. ಹೀಗೆ ದುಃಖವನ್ನು ಪಡುವಂಥ ಸಂದರ್ಭದಲ್ಲಿ ಹುಟ್ಟಿದವರು ಒಂದಲ್ಲ ಒಂದು ದಿನ ಸತ್ತು ಹೋಗಲೇಬೇಕು. ಈ ವಿಷಯವು ನಿನಗೆ ತಿಳಿಯದಿಲ್ಲ, ಆಗಲೇಬೇಕಾದಂಥ ಕಾರ್ಯವು ಖಂಡಿತವಾಗಿ ದುಃಖಿಸಬಾರ್ದು. ಈಗ ನಾವು ದುಃಖ ಮಾಡಿ ಕುಳಿತರೆ ಏನು ಪ್ರಯೋಜನ ಇಲ್ಲ, ರಾತ್ರಿ ಇಡೀ ದುಃಖಿಸಬಹುದು. ಬೆಳಿಗ್ಗೆ ಆದರೆ ಆ ರಾಕ್ಷಸನಲ್ಲಿಗೆ ಯಾರಾದರೂ ಒಬ್ಬರು ಹೋಗಲೇಬೇಕು, ಅದುವರೆಗೂ ವಿಶೇಷವಾದಂಥ ಪದಾರ್ಥಗಳನ್ನು ನಾವು ಸಿದ್ಧ ಮಾಡಿಕೊಳ್ಬೇಕು. ಹಾಗಾಗಿ ಈಗ ದುಃಖಿಸುತ್ತಾ ಕುಳಿತು ತುಂತಾದರೆ ಇಲ್ಲಿ ಖಂಡಿತವಾಗಿಯೂ ಇಲ್ಲಿ ನಮಗೆ ಮುಂದಿನ ಒಂದು ಸಮಸ್ಯೆಗೆ ಪರಿಹಾರ ಅಂತೇಳುವಂಥದ್ದು ಸಿಕ್ಕಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅಲ್ಲಿ ಬ್ರಾಹ್ಮಣನ ಪತ್ನಿ ಅಲ್ಲಿ ಮುಂದುವರೆದು ಹೇಳ್ತಾಳೆ, ಲೋಕದಲ್ಲಿ ಮದುವೆ ಆಗುವಂಥ ಪ್ರಯೋಜನ ನೀನು ಪಡೆದಾಗಿದೆ, ಮತ್ತೆ ಪುನಃ ಅದನ್ನೇ ಅವಳು ಹೇಳುವಂಥದ್ದು, ಆದ್ದರಿಂದ ನಾನೇ ಹೋಗಿ ಪ್ರಾಣವನ್ನು ತ್ಯಾಗ ಮಾಡ್ತೇನೆ, ಒಂದು ವೇಳೆ ನಾನು ಬದುಕಿ ಉಳಿದೆ ಅಂತಾದರೆ ನನ್ನ ಸ್ಥಿತಿ ಹೇಗಾಗುತ್ತದೆ ಅಂದರೆ ಬೀದಿಯಲ್ಲಿ ಎಸೆಯಲ್ಪಟ್ಟ ಮಾಂಸದ ತುಂಡನ್ನು ಪಕ್ಷಿಗಳು ಕಿತ್ತು ತಿನ್ನುವಂತೆ ಪತಿಹೀನೆಯಾದಂಥ ಹೆಂಗಸನ್ನು ಬಹುಜನರು ಅಪೇಕ್ಷಿಸುವರು. ಆ ಕಾಲದ ಪರಿಸ್ಥಿತಿಯೇ ಹಾಗೆ ಇತ್ತು. ಬ್ರಾಹ್ಮಣ ಉತ್ತಮನೆ, ದುಷ್ಟರಿಂದ ಅಪೇಕ್ಷಿಸಲ್ಪಡುವಂಥ ನಾನು ಪತಿಗಳನ್ನು ಅಗಲಿದಂತಹ ದಾರುಣ ಕಷ್ಟವನ್ನು ನಾನು ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಆಗ ಒಂದು ಪತ್ನಿಗೆ ಬೆಲೆ ಇರಬೇಕಾದ್ರೆ ಅಲ್ಲಿ ಪತಿ ಇರಲೇಬೇಕು, ಇಲ್ಲದಿದ್ದರೆ ಅವಳಿಗೆ ಯಾವ ರೀತಿಯಾದಂಥ ಮರ್ಯಾದೆಯಾಗಲಿ ಸುಖ ಸಂಪತ್ತಾಗಲಿ ಅಲ್ಲಿ ದೊರೀಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ವಂಚಿತಳಾಗಿ ಸಜ್ಜನರು ಅನುಸರಿಸುವ ಸನ್ಮಾರ್ಗದಲ್ಲಿ ನಾನು ಇರಲಿಕ್ಕೆ ಅಸಮರ್ಥಳಾಗ್ತೇನೆ, ನಾನು ಅನಾಥೆ ಎಂದು ತಿಳಿದೊಡನೆ ಅಲ್ಲಿ ಸ್ತ್ರೀಯನ್ನು ಅಲ್ಲಿ ಜನರು ಗೌರವವೇ ಕೊಡುವುದಿಲ್ಲ. ಹಾಗೆ ನಿನ್ನ ಮಗಳ ಪಾಣಿಗ್ರಹಣಕ್ಕಾಗಿ, ಯಾಕಂದರೆ ಮಗಳು ಈಗಾಗಲೇ ಎದೆ ಎತ್ತರಕ್ಕೆ ಬೆಳೆದು ನಿಂತಿದ್ದಾಳೆ, ಅವಳಿಗೆ ಮುಂದೆ ಮದುವೆಗಳು ಆಗಬೇಕು, ಶುಭ ಕಾರ್ಯಗಳು ನಡೆಯಬೇಕು, ಆದರೆ ವಿಧವೆಯಾದಂಥ ನನಗೆ ಅವಳನ್ನು ಮದುವೆ ಮಾಡುವಂಥ ಸಾಮರ್ಥ್ಯ ಅಂತೇಳುವಂಥದ್ದು ನನಗೆ ಬರಲಿಕ್ಕೆ ಸಾಧ್ಯವೇ? ಈ ಎಲ್ಲ ವಿಚಾರವನ್ನು ಗಮನಿಸಿ ನಾನೇ ಹೋಗಿ ರಾಕ್ಷಸನ ಬಾಯಿಗೆ ತುತ್ತಾಗುವಂಥದ್ದು ಶ್ರೇಷ್ಠ ಎಂಬಂಥ ಮಾತು ಹೇಳ್ತಾಳೆ. ಹಾಗೆ ಮುಖ್ಯವಾಗಿ ನಿನ್ನಂತೆ ಸಕಲ ಸಂಪನ್ನಗಳಾದಂತಹ ವೇದ ವೇದಂತ ಪಾರಂಗತನಾದಂತಹ ಮಗನನ್ನು ನೀನು ಪಡೆಯೋದಕ್ಕೆ
ಸಾಧ್ಯ ಇದೆ. ಯಾಕಂದರೆ ಮಗನಿಗೆ ಇನ್ನು ಶಿಕ್ಷಣ ಆಗಬೇಕು, ಉಪನಯನ ಆಗಬೇಕು, ಅವನಿಗೆ ವೇದಾಂಗ ಪಾರಂಗತನಾಗಿ ಮಾಡುವಂಥದ್ದಿರಬೇಕು, ಅದೆಲ್ಲವನ್ನು ಮಾಡಲಿಕ್ಕೆ ನನಗೆ ಸಾಧ್ಯವಿಲ್ಲ. ಹೀಗಿರುವಂಥ ಸಂದರ್ಭದಲ್ಲಿ ಆಪತ್ಕಾಲದಲ್ಲಿ ರಕ್ಷಣೆಗಾಗಿ ನಾವು ಧನವನ್ನು ಕೂಡಿಟ್ಟು ಅದನ್ನು ಸಂಪಾದನೆ ಮಾಡಬೇಕು. ಯಾಕೆ ಇಂತಹ ಸಂದರ್ಭದಲ್ಲಿ? ಆದರೆ ನಾವು ಅಷ್ಟೊಂದು ಧನವನ್ನು ನಾವು ಸಂಪಾದನೆ ಮಾಡಲಿಲ್ಲ. ಒಂದು ವೇಳೆ ಯಥೇಚ್ಛವಾದಂಥ ದನ ಕನಕಗಳಿದ್ದರೆ ಯಾರನ್ನಾದರೂ ಕ್ರಯ ಕೊಟ್ಟಾದರೂ ನಾವು ಅವನನ್ನು ಪಡೆದು ಅಲ್ಲಿ ರಾಕ್ಷಸನ ಬಳಿಗೆ ಕಳಿಸಿಕೊಳ್ಳಲಿಕ್ಕೆ ಸಾಧ್ಯ ಇತ್ತು. ಆದರೆ ಅದಕ್ಕೂ ನಾವು ಅಶಕ್ತರಾಗಿದ್ದೇವೆ. ಇಂತಹ ಸ್ಥಿತಿಯಲ್ಲಿ ನಾವು ಏನು ಮಾಡಬೇಕು ಎಂಬುದು ತೋಚುವುದಿಲ್ಲ ಅಂತ. ಹೀಗೆ ಪತ್ನಿಯಾಡಿದ ಮಾತನ್ನು ಕೇಳಿ ಬ್ರಾಹ್ಮಣನು ಅವಳನ್ನು ಬಾಚಿ ತಬ್ಬಿಕೊಂಡು ಬ್ರಾಹ್ಮಣಿಯ ಆತ್ಮಬಲಿಗೆ ಸಿದ್ಧಳಾಗಿದ್ದರೂ ಕೂಡ ಸಕಲ ಗುಣ ಸಂಪನ್ನೆಯಾಗಿದ್ದಂಥ ಭಾರ್ಯೆಯನ್ನು ಕಳಿಸಿಬಿಡಲು ಅಲ್ಲಿ ಬ್ರಾಹ್ಮಣನಿಗೆ ಅಲ್ಲಿ ಮನಸ್ಸಾಗಲಿಲ್ಲ. ಹೇಗೆ ಕಳಿಸಿಕೊಡುವುದು? ಇಂತಹ ಗುಣ ಸಂಪನ್ನೆಯಾದ ಅವಳನ್ನು ಕಳಿಸಿಕೊಳ್ಳಿಕ್ಕೆ ಸಾಧ್ಯವೇ? ಆತನು ಕೂಡ ಬಹುವಾಗಿ ದುಃಖದಿಂದ ಅಲ್ಲಿ ದುಃಖಿಸುವಂಥದ್ದು. ಅಲ್ಲಿ ಮರೆಯಲ್ಲಿ ನಿಂತಿದ್ದಂತಹ ಕುಂತಿಯು ಅಲ್ಲಿ ಕಾಣ್ತಾಳೆ. ಆಕೆಯು ಅರಿವಿಲ್ಲದೆ ಆ ಕುಂತಿಯ ಕಣ್ಣಲ್ಲೂ ಕೂಡ ಅಲ್ಲಿ ದೀರ್ಘವಾಗಿ ಅಲ್ಲಿ ಕಣ್ಣಿನಲ್ಲಿ ಅಲ್ಲಿ ನೀರು ಹರಿಯುವಂಥದ್ದು, ದುಃಖ ಅಂತೇಳುವಂಥದ್ದು ಉಮ್ಮಳಿಸಿ ಬರುವುದಂದು ಅವಳಿಗೆ ತಡೆದುಕೊಳ್ಳಿಕ್ಕೇ ಸಾಧ್ಯವಿಲ್ಲ. ಇಂತಹ ಸಂದರ್ಭದಲ್ಲಿ ಆ ಬ್ರಾಹ್ಮಣನ ಮಗಳಾದಂತಹ ಅಲ್ಲಿ ಆಕೆ ಹೇಳ್ತಾಳೆ, ಅಪ್ಪ ನೀವು ದುಃಖಿಸುವುದು ಬೇಡ, ಅಮ್ಮ ನೀನು ಕೂಡ ದುಃಖಿಸುವುದು ಬೇಡ. ಯಾಕಂದರೆ ಈ ಮದುವೆ ಆಗಲಿಕ್ಕೆ ನಾನು ಇದ್ದಂತಹ ನಾನು ಒಂದಲ್ಲ ಒಂದು ದಿನ ಈ ಮನೆಯನ್ನು ಬಿಟ್ಟು ಹೊರಕ್ಕೆ ಹೋಗುವಂಥದ್ದು ಅದು ಸಾಧುವೇ ಆಗ್ತದೆ, ಅದು ಅನಿವಾರ್ಯವೇ ಆಗಿರುತ್ತದೆ. ಯಾವತ್ತೋ ಮನೆ ಬಿಟ್ಟು ಹೋಗುವಂತಹ ನಾನು ಇವತ್ತೇ ಮನೆ ಬಿಟ್ಟು ಹೋಗಿ ರಾಕ್ಷಸನ ಬಾಯಿಗೆ ತುತ್ತಾಯಿತು ಅಂತಾದರೆ ಇದರಿಂದ ನಿಮ್ಮ ಸಂಸಾರಕ್ಕೂ ಅಥವಾ ನನ್ನ ಮನೆಗೂ ನಾನು ಒಳಿತನ್ನು ಉಂಟು ಮಾಡಿದ ಹಾಗಾಗ್ತದೆ. ಹಾಗಾಗಿ ನೀವು ಚಿಂತಿಸುವುದು ಬೇಡ, ರಾಕ್ಷಸನ ಬಳಿಗೆ ಕಳುಹಿಸಿಕೊಟ್ಟು ಈಗ ಬಂದಿರುವಂಥ ಕಷ್ಟದಿಂದ ನೀವು ಪಾರಾಗಬಹುದು ಎಂಬಂಥ ಮಾತನ್ನು ಅಲ್ಲಿ ಅವನ ಬ್ರಾಹ್ಮಣನ ಮಗಳು ಕೂಡ ಹೇಳುವಂಥದ್ದು. ಇಹಲೋಕದಲ್ಲಿ ರಕ್ಷಣೆಯನ್ನು ಪಡೆಯಲು ಮತ್ತು ಪರಲೋಕದಲ್ಲಿ ಏನು ಸದ್ಗತಿಯನ್ನು ಪಡೆಯಲು ಮಾನವನು ಸಂತಾನವನ್ನು ಅಪೇಕ್ಷಿಸುವರು. ಆದುದರಿಂದ ನಿಮಗೆ ದೊರೆಯುವಂತಹ ಕಷ್ಟವೆಂಬಂತಹ ಪ್ರವಾಹವನ್ನು ನನ್ನನ್ನೇ ದೋಣಿಯನ್ನಾಗಿ ರೂಪದಿಂದ ಇಟ್ಟುಕೊಂಡು ನೀವು ದಾಟಬಹುದು, ಇದರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತದೆ ಎಂಬಂಥ ಮಾತನ್ನು ಹೇಳಿದಾಗ ಅಲ್ಲಿ ಇನ್ನೂ ಹೆಚ್ಚಿನ ದುಃಖ ಅಂತೇಳುವಂಥದ್ದು ಅಲ್ಲಿ ಆ ಮನೆಯಲ್ಲಿ ಉಂಟಾಗುವಂಥದ್ದು. ಹೀಗೆ ಈ ರೀತಿಯಾಗಿ ದುಃಖದಲ್ಲಿ ಇರುವಂಥ ಸಂದರ್ಭದಲ್ಲಿ ಮತ್ತೆ ಕುಂತಿಗೆ ತಡೀಲಿಕ್ಕೆ ಆಗಲಿಲ್ಲ. ಅವಳಿಗೆ ಏನು ಮಾಡ್ತಾಳಂದರೆ ಕೂಡಲೇ ಬ್ರಾಹ್ಮಣರ ಬಳಿಗೆ ಹೋಗಿ ನೀವು ದುಃಖಿಸುವುದು ಬೇಡ, ಇದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಬೇಕು ಎಂಬುದಾಗಿ ಅಲ್ಲಿ ಹೇಳಲಿಕ್ಕೆ ಅವಳು ಮುಂದೆ ಹೋಗ್ತಾಳೆ. ಯಾವ ರೀತಿ ಹೇಳ್ತಾಳೆ ಅಂದರೆ, ಬ್ರಾಹ್ಮಣ ಉತ್ತಮನೇ, ತನಗೆ ಒದಗಿದಂಥ ಅನಿಷ್ಟವನ್ನು ಸುಜನರೊಡನೆ ಹೇಳಬೇಕಂತೆ. ನೋಡಿ, ಇದು ಬಹಳ ವಿಶೇಷವಾದಂಥ ವಿಚಾರ. ಒಬ್ಬ ಮನುಷ್ಯನಿಗೆ ಏನಾದರೂ ಕಷ್ಟ ಬಂತು, ಈ ಬ್ರಾಹ್ಮಣರಿಗೆ ಬಂದಂಥ ರೀತಿಯಾದಂಥ ಪರಿಹರಿಸಲಿಕ್ಕೆ ಸಾಧ್ಯವೇ ಇಲ್ಲ ಎಂಬಂಥ ಕಷ್ಟ ಬಂದಾಗ ಅವರು ಸುಮ್ಮನಿರಬಾರ್ದು. ಅದನ್ನೇ ಕುಂತಿ ಇಲ್ಲಿ ಹೇಳುವಂಥದ್ದು. ನಮಗೆ ಏನಾದರೂ ಕಷ್ಟ ಬಂತಾದರೆ ಸುಜನರೊಡನೆ, ಅಂದರೆ ಒಳ್ಳೆಯ ವಿದ್ಯೆವುಳ್ಳ ಸಜ್ಜನರೊಡನೆ ನಾವು ನಮ್ಮ ಕಷ್ಟವನ್ನು ಹೇಳಬೇಕು. ಯಾರೋ ದಾರಿ ಹೋದವರಿಗೆ ಏನು ಗೊತ್ತಿಲ್ಲದಿದ್ದವನಲ್ಲಿ ಕಷ್ಟ ಹೇಳಿದರೆ ಅದು ಕಷ್ಟ ಮತ್ತೂ ಹೆಚ್ಚಾಗ್ತದೆ, ಅದರಿಂದ ಏನು ಪರಿಹಾರ ಸಿಕ್ಕಲಿಕ್ಕಿಲ್ಲ. ಹಾಗಾಗಿ ಸುಜನರೊಡನೆ ಹೇಳಬೇಕು, ಸುಜನ ನಿಖರಕ್ಕೆ ಹೇಳಬೇಕು. ಹಾಗೆ ದೀನರಾದಂಥ ವಿಪ್ರೇಂದ್ರರಿಗೆ ಒದಗಿದ ಕಷ್ಟವನ್ನು ನಾವು ಕೇಳಿ ತಿಳ್ಕೊಳ್ಬೇಕಂತೆ. ಯಾರಾದರೂ ಒಬ್ಬ ಬ್ರಾಹ್ಮಣನಿಗೆ ಕಷ್ಟ ಬಂದರೆ ಅವನು ಸ್ವಾಭಿಮಾನಿಯಾಗಿರ್ತಾನೆ, ಅವನು ಯಾರ ಹತ್ರ ಹೇಳುವುದಿಲ್ಲ, ಈ ಬ್ರಾಹ್ಮಣ ಬ್ರಾಹ್ಮಣಿಯರ ಹಾಗೆ ಅವ ದುಃಖಿಸ್ತಾ ಇರ್ತಾನೆ. ಆಗ ಅಂಥವರ ಕಷ್ಟವನ್ನು ನಾವು ಕೇಳಿ ತಿಳ್ಕೊ, ಯಾಕೆ ಬ್ರಾಹ್ಮಣನಿಗೆ ತೊಂದರೆ ಆಯಿತು, ಏನು ಕಷ್ಟದಲ್ಲಿ ಇದ್ದಿ ಎಂಬುದನ್ನು ನಾವು ಕೇಳಿ ತಿಳ್ಕೋಬೇಕು. ಹಾಗೆ ಅದನ್ನೇ ನಾನು ಹೇಳುವುದಾದರೆ ನಿನಗೆ ಬಂದಂಥ ಕಷ್ಟವೇನು ಅದನ್ನು ಅಲ್ಲಿ ಕುಂತಿ ಆ ಬ್ರಾಹ್ಮಣನಲ್ಲಿ ಕೇಳುವಂಥದ್ದು, ಆ ಬ್ರಾಹ್ಮಣಿಯಲ್ಲಿ ಕೇಳುವಂಥದ್ದು. ಆಗ ಅಲ್ಲಿ ಹೇಳುವಂಥದ್ದು, ತಾಪಸಿಯೇ, ಸತ್ಪುರುಷರ ಮುಖಾರವಿಂದಗಳಿಂದ ಹೊರಡುವ ಮಾತುಗಳನ್ನು ನೀನು ಆಡುತ್ತಿರು. ಒಂದು ಒಳ್ಳೆಯವರಿಗೆ ಯಾವ ರೀತಿ ಮಾತನಾಡಬೇಕು ಅದನ್ನೇ ನೀನು ಆಡುತ್ತಿರುವೆ. ಆದರೆ ನಮಗಿಂದು ಬಂದಂತಹ ದುಃಖ ಅಂತೇಳುವಂಥದ್ದು ಮನುಷ್ಯ ಮಾತ್ರರಿಂದ ಪರಿಹರಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮನುಷ್ಯನೇ ಆ ರಾಕ್ಷಸನಿಗೆ ಆಹಾರ ಆಗುವುದು ಅಂತಂದರೆ ಒಬ್ಬ ಮನುಷ್ಯ ಹೋಗಿ ಅದನ್ನು ಪರಿಹರಿಸಲಿಕ್ಕೆ ಸಾಧ್ಯ ಉಂಟು? ಅದನ್ನು ಮನುಷ್ಯರಿಂದ ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಒಂದು ಅಲ್ಲಿ ಅವಳು ಎಲ್ಲ ವಿಚಾರವನ್ನು ಹೇಳುವಂಥದ್ದು, ಈ ರೀತಿಯಾದಂಥ ಒಬ್ಬ ರಾಕ್ಷಸ ಇದ್ದ, ಅವನಿಗೆ ದಿನಕ್ಕೊಬ್ಬ ಮನುಷ್ಯನನ್ನು ಕಳಿಸಿಕೊಡಬೇಕು, ಎರಡು ಜೋಡೆತ್ತುಗಳನ್ನು ಕಳಿಸಿಕೊಡಬೇಕು, ಅದರ ತುಂಬ ಬಂಡಿಯಲ್ಲಿ ಆಹಾರವನ್ನು ತುಂಬಿಸಿಕೊಡಬೇಕು, ವೈವಿಧ್ಯಮಯವಾದಂಥ ಖಾದ್ಯಗಳು ಅದರಲ್ಲಿ ಇರಬೇಕು, ಈ ಎಲ್ಲ ವಿಚಾರಗಳನ್ನು ಹೇಳಿ ನಾಳೆಯ ದಿನ ನಮ್ಮ ಸರದಿ ಆದ್ದರಿಂದ ನಮ್ಮ ಮನೆಯಿಂದ ಯಾರನ್ನು ಕಳುಹಿಸಿಕೊಡುವಂಥದ್ದು, ಯಾರು ಪ್ರಾಣತ್ಯಾಗ ಮಾಡಬೇಕು,
ಯಾರನ್ನು ಕಳಿಸಿಕೊಡ್ಲಿಕ್ಕೂ ನನಗೆ ಇಷ್ಟ ಅಂತೇಳುವಂಥದ್ದು ಇಲ್ಲ. ಹೀಗಿರುವಾಗ ಯಾರನ್ನು ಕಳಿಸಿಕೊಡುವಂಥ ಚಿಂತೆಯಲ್ಲಿ ನಾವಿದ್ದೇವೆ, ಅದೇ ನಮ್ಮ ದುಃಖವಾಗಿದೆ. ಹಾಗಾಗಿ ಇದಕ್ಕೆಲ್ಲ ಕಾರಣ ನಮ್ಮ ದೇಶವನ್ನು ಆಳುವ ರಾಜನು ಸರಿಯಾಗಿ ಇಲ್ಲದಿರುವಂಥದ್ದು, ಬಲಹೀನನಾದಂಥ ರಾಜನಾಗಿರುವಂಥದ್ದು. ಆದ್ದರಿಂದ ಮನುಷ್ಯನಾದವನು ಯಾವಾಗಲೂ ಒಂದು ಒಳ್ಳೆಯ ಜೀವನವನ್ನು ನಡೆಸಬೇಕಾದರೆ ಒಂದು ಒಳ್ಳೆಯ ರಾಜ ಅಂತೇಳುವವನು ಬೇಕು. ಆ ರಾಜನು ಅಲ್ಲಿ ಸಮರ್ಥನಾಗಿದ್ದರೆ ಇಂತಹ ಕಷ್ಟಗಳು ಪರಿಹರಿಸಲಿಕ್ಕೆ ಸಾಧ್ಯ ಇಲ್ಲ, ಇಂತಹ ರಾಕ್ಷಸರು ಬಂದು ವಾಸ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅಲ್ಲಿ ಹೇಳ್ತಾನೆ, ಒಂದೆಡೆಯಲ್ಲಿ ನೆಲೆಸಬೇಕಾದರೆ ಮೊದಲು ಉತ್ತಮನಾದಂಥ ಯೋಗ್ಯನಾದಂಥ ಸಮರ್ಥನಾದಂಥ ರಾಜನ ಆಡಳಿತ ಇರುವಂಥ ಕಡೆಯಲ್ಲಿ ನಾವು ನೆಲೆಸಬೇಕು. ಇಲ್ಲದಿದ್ದರೆ ಒಂದಲ್ಲ ಒಂದು ದಿನ ಇಂತಹ ಸಂಕಷ್ಟಗಳು ಪ್ರಜೆಗಳಿಗೆ ಬರುವಂಥದ್ದು ಸಹಜ. ನಾವು ಇಂತಹ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ಆದ್ದರಿಂದ ಈಗ ನಾವು ಒದಗಿದ ಕಷ್ಟದಿಂದ ನಮಗೆ ಪಾರಾಗಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದಾಗ ಅಲ್ಲಿ ಕುಂತಿಯು ಕೂಡ ಎಲ್ಲಿ ಧನ್ಯವಾಣಿಯಿಂದ ಹೇಳ್ತಾಳೆ, ನೀವು ಚಿಂತೆ ಮಾಡುವುದು ಬೇಡ, ನನಗೆ 5 ಮಕ್ಕಳಿದ್ದಾರೆ, 5 ಮಕ್ಕಳಲ್ಲಿ ಸಮರ್ಥನಾದಂಥ ಒಬ್ಬ ಮಗನಿದ್ದಾನೆ, ಅವನನ್ನು ನಿಮ್ಮ ಮನೆಯ ಒಬ್ಬ ಮಗನನ್ನು ಕಳಿಸಿ ಅಥವಾ ನೀನು ಹೋಗೋ ಬದಲು ನನ್ನ ಮಗನನ್ನು ನಾನು ಕಳಿಸ್ತೇನೆ ಎಂಬಂಥ ಮಾತನ್ನು ಅಭಯವನ್ನು ಕೊಡುವಂಥದ್ದು. ಬ್ರಾಹ್ಮಣ ಅದಕ್ಕೆ ಒಪ್ಪದೇ ಇದ್ದಂಥ ಸಂದರ್ಭದಲ್ಲಿ, ಅಯ್ಯೋ ಒಬ್ಬ ಬ್ರಾಹ್ಮಣನನ್ನು ಬಲಿ ಕೊಟ್ಟರೆ ಅಲ್ಲಿ ಬ್ರಹ್ಮಹತ್ಯಾ ದೋಷ ಬರ್ತದೆ, ಬ್ರಹ್ಮಹತ್ಯಾ ದೋಷ ಅಂತೇಳುವಂಥದ್ದು ಅದು ಪರಿಹರಿಸಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಅದು ಬೇಡ, ನಮ್ಮಲ್ಲೇ ನಾವು ನಮ್ಮ ಸಮಸ್ಯೆಯನ್ನು ಇತ್ಯರ್ಥ ಮಾಡಿಕೊಳ್ಳುತ್ತೇವೆ ಅಂತ ದುಃಖಿಸುವಾಗ ಅಲ್ಲಿ ಕುಂತಿಯು ಧೈರ್ಯವನ್ನು ಹೇಳುವಂಥದ್ದು, ನನ್ನ ಮಗ ಅಂತೇಳುವಂಥದ್ದು ಅಸಾಮಾನ್ಯನಾದಂಥ ವೀರನಾಗಿದ್ದಾನೆ, ಅವನಲ್ಲಿ ವಿಶೇಷವಾದಂಥ ಮಂತ್ರ ಶಕ್ತಿ ಅಂತೇಳುವಂಥದ್ದು ಸಿದ್ಧಿಸಲ್ಪಟ್ಟಿದೆ ಎಂಬಂತಹ ಮಾತನ್ನು ಹೇಳಿ ಆ ಬ್ರಾಹ್ಮಣ್ಯರಿಗೆ ಸಮಾಧಾನವನ್ನು ಹೇಳಿ ಅಲ್ಲಿ ಅವರನ್ನು ಸಮಾಧಾನದಿಂದ ಅಂದರೆ ಆ ಬಂದಂತಹ ಕಷ್ಟವನ್ನು ನೀಗಿಸುವಲ್ಲಿ ಅಲ್ಲಿ ಕುಂತಿ ಸಹಕಾರಿಯಾಗುವಂಥದ್ದು. ಅಂದರೆ ಈ ಕಥೆಯಿಂದ ನಾವು ಏನು ತಿಳ್ಕೊಳ್ಬೇಕು ಅಂತಂದರೆ, ಇನ್ನೊಬ್ಬರ ಕಷ್ಟಕ್ಕೆ ನಾವು ಸ್ಪಂದಿಸಿ ಅವರನ್ನು ನಾವು ಸುಕ್ಷೇಮವಾಗಿ ಇಡುವಂಥದ್ದೇ ಅದು ಮಾನವ ಧರ್ಮ ಅಂತ ಎನ್ನಿಸಿಕೊಳ್ಳುತ್ತದೆ. ಇನ್ನೊಬ್ಬರ ಕಷ್ಟವನ್ನು ನಾವು ಪರಿಹರಿಸಿದಾಗ ನಾವು ಮಾನವರಾಗದೆ ದೇವರಾಗ್ತೇವೆ, ದೇವರ ಕೃಪೆಗೆ ನಾವು ಪಾತ್ರರಾಗ್ತೇವೆ. ಇದರಿಂದ ಸುಕೃತಿಯನ್ನು ಸದ್ಗತಿಯನ್ನು ಎಲ್ಲ ರೀತಿಯಾದಂತಹ ಕೀರ್ತಿಯನ್ನು ಈ ಮೂಲಕ ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು ಅಂತ ಹೇಳುತ್ತಾ ಈ ಕಥೆಯನ್ನು ಕೃಷ್ಣಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.